ನಮಸ್ಕಾರಪ್ಪ ಡಿ ಬಾಸ್ ಹೆಸರೇಳಿ ನಮ್ಮನ್ ಕರ್ದಾರ ಕ್ಷಮಿಸ್ರಿ ಬಂದ್ಬಿಡ್ತಾರ ಸರ್ ಇಲ್ಲೇ ಅದಾರ ನೋಡ್ರಿ ಅಲ್ಲಿ 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 ನೋಡಿ ಎಲ್ಲ ತಿರುಗ್ಬಿಡ್ರಿ. ಆ ಹೆಸರಿಗೆ ಆ ಪವರ್ ಇದೆ. ಬಂದವ್ರಿಗೆ ಎಲ್ಲರಿಗೂ ಅಡ್ಡ ಬಿದ್ದಿರಪ್ಪ. ಈ ಮಳಿ ಬೆಳಿ ಏನು ಮಳಿ ಕೊಳಿ ಏನು ಕೇರ್ ಮಾಡ್ದಂಗೆ ಬಂದಿರಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಕುಸ್ತಿಗೂ ಈ ಮಣ್ಣಿಗೂ ಭಾಳ ದೊಡ್ಡ ಲಿಂಕ್ ಐತೆ. ಒಂದೊಂದು ಊರಾಗ ಐದೈದು ಗರಡಿ ಮನೆ ಇದ್ದ ಕಾಲಿದ್ವು, ಈಗ ಎರಡಕ್ಕ ಒಂದಕ್ಕ ಬಂದು ನಿಂತವು. ಎಲ್ಲ ಜಿಮ್ ಮಾಡಿ ಹಾಕ್ಕೊಂಡಾರ. ನೀವು ಎಲ್ಲರೂ ಕೈ ಜೋಡಿಸಿದ್ರೆ ಮತ್ತೆ ಗರಡಿ ಮನೆ ವಾಪಸ್ ಬರ್ತಾವು ಅಂತ ನಮ್ಮದೊಂದು ಕಾಳಜಿ ಐತೆ ಈ ಸಿನಿಮಾದಾಗ. ಯಾಕಂದರೆ ಉತ್ತರ ಕರ್ನಾಟಕದ ಪೈಲ್ವಾನ್ಗಳು ಹಳೆ ಮೈಸೂರು ಆ ಕಡೆ ಎಲ್ಲ ಹೋಗಿ ಕುಸ್ತಿ ಮಾಡಿದರೆ ಒಂದು ಕಾಲ್ದಾಗ ಹೆಂಗಿರ್ತಿತ್ತು ಅಂತಂದರೆ ಎಕ್ಸ್ಟ್ರಾ ರೈಲ್ ಬಿಡ್ತಿದ್ರಂತ್ರಿ. ಮೂರು ತಾಸು ನಾಲ್ಕು ತಾಸು ತಡೀತಾರೆ ಕುಸ್ತಿ ಅಂಥೇಳಿ. ಎಕ್ಸ್ಟ್ರಾ ರೈಲ್ನಾಗ ಮಂದಿ ಮೈಸೂರು ಹಳೆ ಬೆಂಗಳೂರು ಈ ಕ್ಷೇತ್ರಗಳಿಗೆಲ್ಲ ಹೋಗಿ ಕುಸ್ತಿ ನೋಡ್ತಿದ್ರಂತ. ಅಂಥ ಪೈಲ್ವಾನ್ಗಳು ಹುಟ್ಟಿದ ಜಾಗ ಇದು. ಸೊ ಈ ಜಾಗ ಮತ್ತು ನಾವು ಶೂಟಿಂಗ್ ಮಾಡಿರೋದೆಲ್ಲ ಬಾದಾಮಿ ಬಯಲುಸೀಮೆ ಸುಮಾರು ಜಾಗಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಐಹೊಳೆ ಪಟ್ಟದಕಲ್ಲು ಸುತ್ತಮುತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ಉತ್ತರ ಕರ್ನಾಟಕನ ಪೂರ್ತಿ ಮನೆ ಮರುಸೃಷ್ಟಿ ಮಾಡಿದಂಥ ಸಿನಿಮಾ ಇದು. ಆಮೇಲೆ ಇದು ಶುರುವಾಗಿ ಒಂದೂವರೆ ವರ್ಷ ಆತು ರೀ. ಇದರ ಫಸ್ಟ್ ಗೇರ್ ಹಾಕಿದ್ದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದರ್ಶನ್ ಸರ್. ಒಂದು ದಿವಸ ಪಾಟೀಲ್ ಮಾಸ್ತರಿಗೆ ಸಿಕ್ಕು ಅವ್ರ ಕುಟುಂಬದ ಜೊತೆ ಇವನನ್ನು ನಾಯಕ ನಟನನ್ನಾಗಿ ಮಾಡ್ರಿ ಅಂತ ಸೂರ್ಯನ ತೋರಿಸಿ ಸೂರ್ಯ ತಂಡಕ್ಕೆ ಬಂದ ಮೇಲೆ ಅದೊಂದು ಮಿಲಿಟ್ರಿ ಆಜ್ಞೆ ಅಂತ ತಿಳ್ಕೊಂಡು ನಾವು ದರ್ಶನ್ ಸರ್ ನಾಯಕ ನಟನನ್ನು ಹೇಳಿದ ನಂತರ ಚಿತ್ರ ಶುರು ಮಾಡಿ ಇದೇ ಪಕ್ಕದವ್ರು ಹಿರೇಕೇರೂರಲ್ಲಿ ಪೂಜೆ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷದ ಮೇಲೆ ಆತು ರೀ. ಸೊ ಈಗ ನವಂಬರ್ 10 ಅಂತ ಎಲ್ಲ ಕಡೆ ಕೂಗ್ಯಾಡಕತ್ತೀವಿ. ಇಲ್ಲೂ ಹೇಳ್ತೀನಿ ನವಂಬರ್ 10 ನಿಮ್ಮ ಮುಂದೆ ಬರ್ತೀವಿ. ಭಾಳ ಒದ್ದಾಡ್ಕೊಂಡು ಮುದ್ದಾಡ್ಕೊಂಡು ಕಷ್ಟ ಬಿದ್ದು ಬೆವರು ಸುರಿಸಿ ಮಾಡಿದ ಪಿಕ್ಚರ್ ರೀ ಇದು. ಇದನ್ನು ಬಯಲುಸೀಮೆಯವರು ದೊಡ್ಡ ಮಟ್ಟದಾಗ ಮೆರೆಸ್ತಾರೆ ಅನ್ನೋ ಒಂದು ದೃಢವಾದ ನಂಬಿಕೆಗೆ ನಾವು ಬಯಲುಸೀಮೆಗೆ ಬಂದೇವೆ ರೀ. ಈ ಊರನ್ನ ಇಲ್ಲೇ ಮಾಡ್ರಿ ಅಂತ ಹೇಳಿದ್ದು ದರ್ಶನ್ ಸಾಹೇಬರು. ಇದು ಸುಮ್ಮನೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲ್ಲಾಗಿಲ್ಲರಿ ಇದು. ಎಲ್ಲರೂ ಇಲ್ಲೇ ತಡಾದು ಹೋಗ್ಬೇಕು ನಾವು. ಸೊ ಉತ್ತರ ಕರ್ನಾಟಕ ಅಂದ್ರೆ ಅದರದ್ದೊಂದು ಗಂಧ ಬೇರೆ ಐತಿ. ಆ ಕರಿ ಮಣ್ಣು ಆ ಪೆಡಸು ಗಂಡು ಮೆಟ್ಟಿದ ನಾಡು ಅಂತ ಇನ್ನು ಸುಮ್ಮನೆ ಕರೆಯೋದಿಲ್ಲ ಈ ಮಂದಿಗೆ. ಸೊ ಇಲ್ಲಿ ಬಂದು ನಾವು ಟ್ರೈಲರ್ ಲಾಂಚ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿ ಇನ್ನೇನು 5-10 ನಿಮಿಷಕ್ಕೆ ಬರ್ತಾರೆ ದರ್ಶನ್ ಸರು. ಅವರ ಮುದ್ದಿನ ಚಿತ್ರ ಇದು, ಮೊನ್ನೆ ನೋಡಿ ಖುಷಿನೂ ಪಟ್ಟಾರೆ. ಸೊ ನಿಮ್ಮ ಜೊತೆ ಅವರು ಹಂಚ್ಕೋತಾರೆ ಏನು ಗರಡಿ ಅಂದರೆ ಏನು ಅಂತ. ಬಹಳ ಶ್ರದ್ಧೆ ಕಾಣತೈತ್ರಿ ಸಿನಿಮಾದಾಗ. ನಾವು ಏನೇ ಮಾಡಿದರೂ ಸಿನಿಮಾ ನಿಮ್ಮ ಚಪ್ಪಾಳೆ ನಿಮ್ಮ ಶಿಳ್ಳಿ ಒಳಗೆ ನಾವು ಬದುಕೋದು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.